ನಮಸ್ಕಾರ ಮಕ್ಕಳೇ ಎಲ್ರಿಗೂ ಕೂಡ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಕ್ಕಳೇ ಎಲ್ಲರೂ ಕೂಡ ಇಂದು ಗಣಿತದ ಯಾವ ಪಾಠವನ್ನು ಪ್ರಾರಂಭಿಸ್ತಾ ಇದ್ದಾರೆ ಅಂತ ಕಾತುರದಿಂದ ಕಾಯ್ತಾ ಇದ್ದೀರಾ ಮಕ್ಕಳೇ ಇವತ್ತು ನಾವು ಗಣಿತದಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಭಾಗ ರೇಖಾ ಗಣಿತಕ್ಕೆ ಸಂಬಂಧಿಸಿದ ಒಂದು ಪಾಠವನ್ನು ಪ್ರಾರಂಭಿಸೋಣ ಮಕ್ಕಳೇ ಅಧ್ಯಾಯ ಐದು ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಈ ಪಾಠವನ್ನು ಇವತ್ತು ಪ್ರಾರಂಭಿಸೋಣ ಮಕ್ಕಳೇ ಈ ಪಾಠವನ್ನು ನಾನು ಐದು ಅವಧಿಗಳಿಗೆ ಹಂಚಿಕೆಯನ್ನು ಮಾಡಿಕೊಂಡಿದ್ದೀನಿ ಮಕ್ಕಳೇ ಈ ಮೊದಲನೇ ಅವಧಿಯಲ್ಲಿ ಕೆಲವೊಂದು ಪರಿಕಲ್ಪನೆಗಳನ್ನು ಅರ್ಥೈಸ್ಕೊಳ್ಳೋಣ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ಹಾಗೂ ಹಿಂದಿನ ಪಾಠದಲ್ಲೂ ಸಹ ಕೆಲವು ರೇಖಾಕೃತಿಗಳ ಪರಿಚಯವನ್ನು ಮಾಡಿಕೊಂಡಿದ್ದೀರ ಹಾಗಾದರೆ ಆ ರೇಖಾಕೃತಿಗಳು ಯಾವ್ಯಾವು ಅಂತ ಪಟ್ಟಿ ಮಾಡಿ ಮಕ್ಕಳೇ ಪಟ್ಟಿ ಮಾಡಿದ್ರಾ ನೋಡೋಣವಾ ನೋಡಿ ಮಕ್ಳು ಇದು ಯಾವ ಆಕೃತಿ ಕರೆಕ್ಟ್ ಯಾವುದು ಚೌಕ ಇದು ಯಾವ ಆಕೃತಿ ಇದು ಆಯತ ಈ ಆಕೃತಿಯ ಹೆಸರೇನು ತ್ರಿಭುಜ ಈ ಆಕೃತಿ ಯಾವುದು ಇದು ವೃತ್ತ ದಿನನಿತ್ಯ ಜೀವನದಲ್ಲಿ ನಾವು ಈ ವಿವಿಧ ಆಕಾರದ ಆಕೃತಿಗಳನ್ನು ಹೋಲುವಂತ ಅನೇಕ ಆಕೃತಿಗಳನ್ನು ನಮ್ಮ ಸುತ್ತಮುತ್ತ ನಾವು ನೋಡ್ತೀವಿ ಮಕ್ಕಳೇ ಈ ಎಲ್ಲ ಆಕೃತಿಗಳು ಯಾವುದರಿಂದ ಆಗಿದೆ ಮಕ್ಕಳೇ ಕರೆಕ್ಟ್ ವಕ್ರ ರೇಖೆ ಅಥವಾ ರೇಖೆಗಳಿಂದ ಆಗಿದೆ ಅಲ್ವ ಮಕ್ಕಳೇ ಮಕ್ಕಳೇ ಇಲ್ಲಿ ಗುಂಡ ಈ ರೇಖಾಕೃತಿಗಳನ್ನು ಬಳಸ್ಕೊಂಡು ಒಂದು ಗೊಂಬೆಯನ್ನು ತಯಾರಿಸಿದ್ದಾನೆ ಮಕ್ಕಳೇ ಆ ಗೊಂಬೆ ಯಾವ ರೀತಿ ಇದೆ ಅಂತ ನೋಡೋಣವ ಮಕ್ಕಳೇ ನೋಡಿ ಗುಂಡ ಅನೇಕ ಆಕೃತಿಗಳನ್ನು ಬಳಸ್ಕೊಂಡು ಒಂದು ಗೊಂಬೆಯನ್ನು ತಯಾರಿಸಿದಾನೆ ಯಾವ್ಯಾವ ಆಕೃತಿಗಳಿದ್ದಾವೆ ಗುರುತಿಸಿ ಮಕ್ಕಳೇ ಯಾವುದು ಕರೆಕ್ಟ್ ತ್ರಿಭುಜವನ್ನು ಬಳಕೆ ಮಾಡಿಕೊಂಡಿದ್ದಾನೆ ಷಡ್ಭುಜ ಆಕೃತಿ ನೆಕ್ಸ್ಟು ಚತುರ್ಭುಜಗಳನ್ನು ಬಳಸಿದ್ದಾನೆ ನೆಕ್ಸ್ಟು ವೃತ್ತವನ್ನು ಬಳಸಿದ್ದಾನೆ ನೆಕ್ಸ್ಟ್ ಯಾವ ಆಕೃತಿಯನ್ನು ಬಳಸಿದಾನೆ ಚೌಕ ಹಾಗೆಯೇ ಆಯತ ಅಂದರೆ ಅನೇಕ ಆಕೃತಿಗಳನ್ನು ಬಳಸ್ಕೊಂಡು ಗುಂಡ ಈ ಒಂದು ಆಕಾರದ ಆಕೃತಿಯನ್ನು ರಚಿಸಿದನಲ್ವಾ ಮಕ್ಕಳೇ ಈ ಆಕೃತಿಗಳನ್ನು ನಾವು ಪ್ರಾಥಮಿಕ ಆಕೃತಿಗಳು ಅಂತ ಕರಿತೀವಿ ಮಕ್ಕಳೇ ಯಾಕೆ ಇವುಗಳನ್ನು ಪ್ರಾಥಮಿಕ ಆಕೃತಿಗಳು ಅಂತ ನಾವು ಕರಿತೀವಿ ಏಕೆಂದರೆ ಈ ಆಕೃತಿಗಳನ್ನು ಬಳಸ್ಕೊಂಡು ಬೇರೆ ಬೇರೆ ರೀತಿಯ ವಿಭಿನ್ನ ರೀತಿಯ ಆಕೃತಿಗಳನ್ನು ನಾವು ತಯಾರಿಸ್ಬೋದು ಆದ್ದರಿಂದ ಈ ಆಕೃತಿಗಳನ್ನು ನಾವು ಪ್ರಾಥಮಿಕ ಆಕೃತಿಗಳು ಅಂತ ನಾವು ಕರಿತೀವಿ ಮಕ್ಕಳೆ ಹಾಗಾದರೆ ಈ ಆಕೃತಿಗಳಲ್ಲಿ ಅತ್ಯಂತ ಸರಳವಾದ ಆವೃತ ರೇಖಾಕೃತಿ ಯಾವುದು ಗುರುತಿಸಿ ಮಕ್ಕಳೇ ಯಾವುದು ಕರೆಕ್ಟ್ ಮಕ್ಕಳೇ ತ್ರಿಭುಜ ತ್ರಿಭುಜ ಏನೋ ಹೇಳ್ತಾ ಇದೆ ಕೇಳಿ ಮಕ್ಕಳೇ ನೋಡಿ ನಾನು ಮೂರು ರೇಖಾಖಂಡಗಳಿಂದ ಆವೃತವಾಗಿದ್ದೀನಿ ಅಂತ ಹೇಳ್ತಾ ಇದೆ ನೋಡಿ ಒಂದು ಎರಡು ಮೂರು ರೇಖಾಖಂಡಗಳಿಂದ ಆವೃತವಾಗಿದೆ ಅಲ್ವಾ ಮಕ್ಕಳೇ ನೋಡಿ ಇಲ್ಲಿ ಗಾಳಿಪಟ ಇದೆ ಇದು ಏನೋ ಹೇಳ್ತಾ ಇದೆ ಕೇಳಿ ನಾನು ನಾಲ್ಕು ರೇಖಾಖಂಡಗಳಿಂದ ಆವೃತವಾಗಿದ್ದೀನಿ ಅಂತ ಹೇಳ್ತಾಯಿದೆ ಅಂದರೆ ಈ ಗಾಳಿಪಟ ನಾಲ್ಕು ರೇಖಾಖಂಡಗಳನ್ನು ಹೊಂದಿದೆ ಅಂದರೆ ಇದು ಒಂದು ಚತುರ್ಭುಜಕ್ಕೆ ಉದಾಹರಣೆ ಅಂತ ಹೇಳ್ಬೋದಲ್ವ ಮಕ್ಕಳೇ ಹಾಗಾದರೆ ಈ ರೇಖಾಕೃತಿಗಳು ಯಾವುದರಿಂದ ಆಗಿದೆ ಮಕ್ಕಳೇ ಕರೆಕ್ಟ್ ಮಕ್ಕಳೇ ಇವು ರೇಖಾಖಂಡಗಳಿಂದ ಆಗಿದೆ ಅಲ್ವಾ ಹಾಗಾದರೆ ರೇಖಾಖಂಡ ಅಂದರೆ ಏನು ಮಕ್ಕಳೇ ನೆನ್ಪು ಮಾಡ್ಕೊಳ್ಳಿ ಹಿಂದಿನ ಪಾಠದಲ್ಲಿ ನೀವು ಕಲ್ತಿದ್ದೀರಾ ಏನು ರೇಖಾಖಂಡ ಅಂದರೆ ಓ ನೋಡಿ ಎಷ್ಟೊಂದು ವಿದ್ಯಾರ್ಥಿಗಳು ಉತ್ತರವನ್ನು ಕೊಡ್ತಾ ಇದ್ದಾರೆ ರೇಖಾಖಂಡ ಅಂದರೆ ಸರಳ ರೇಖೆಯ ಒಂದು ಭಾಗ ಅಂತ ಹೇಳ್ತಾ ಇದ್ದೀರ ಮಕ್ಕಳೇ ಕರೆಕ್ಟ್ ನೀವು ಹೇಳಿದ್ದು ನೋಡಿ ಮಕ್ಕಳೇ ಇಲ್ಲಿ ಒಂದು ಎಕ್ಸ್ ವೈ ಸರಳ ರೇಖೆ ಇದೆ ಇಲ್ಲಿ ಎರಡು ಬಿಂದುಗಳಿವೆ ಒಂದು ಎ ಇನ್ನೊಂದು ಬಿ ಈ ಎ ಭಾಗ ಎಕ್ಸ್ ವೈನ ಒಂದು ಭಾಗವಾಗಿದೆ ಅಲ್ವ ಮಕ್ಕಳೇ ಇಲ್ಲಿ ಎ ಬಿ ಭಾಗವನ್ನು ಏನಂತ ಕರಿತೀವಿ ನಾವು ಕರೆಕ್ಟ್ ಮಕ್ಕಳೇ ರೇಖಾಖಂಡ ಅಂತ ನಾವು ಕರಿತೀವಿ ಇಲ್ಲಿ ಸರಳ ರೇಖೆಯನ್ನು ನಾವು ಎಷ್ಟು ದೂರದವರೆಗೂ ಬೇಕಾದ್ರೂ ವೃದ್ಧಿಸ್ಬೌದು ಹಾಗೆಯೇ ಈ ರೇಖಾಖಂಡವನ್ನು ನಾನು ವೃದ್ಧಿಸ್ಬೌದಾ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀರಾ ಕರೆಕ್ಟ್ ಮಕ್ಕಳೇ ಯಾಕೆ ಸಾಧ್ಯ ಇಲ್ಲ ಏಕೆಂದರೆ ಈ ರೇಖಾಖಂಡ ಎರಡು ಸ್ಥಿರವಾದ ಬಿಂದುಗಳನ್ನು ಹೊಂದಿದೆ ಅಷ್ಟೇ ಅಲ್ಲ ಈ ರೇಖಾಖಂಡ ನಿರ್ದಿಷ್ಟವಾದ ಅಳತೆಯನ್ನು ಹೊಂದಿದೆ ಮಕ್ ಆದ್ದರಿಂದ ನಾವು ರೇಖಾಖಂಡವನ್ನು ವೃದ್ಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ರೇಖಾಖಂಡ ಅಂದರೆ ಏನಂತ ಗೊತ್ತಾಯ್ತಲ್ವಾ ಏನು ರೇಖಾಖಂಡ ಅಂದರೆ ಎರಡು ಸ್ಥಿರವಾದ ಬಿಂದುಗಳನ್ನು ಹೊಂದಿರುವ ಹಾಗೂ ನಿರ್ದಿಷ್ಟವಾದ ಅಳತೆ ಇರುವ ಒಂದು ಸರಳ ರೇಖೆಯ ಭಾಗವನ್ನು ನಾವು ರೇಖಾಖಂಡ ಅಂತ ಕರಿತೀವಿ ಮಕ್ಕಳೇ ಮಕ್ಕಳೇ ಪ್ರತಿ ರೇಖಾಖಂಡವೂ ಸಹ ನಿರ್ದಿಷ್ಟ ಸ್ಥಿರವಾದ ಭಾಗವಾಗಿದೆ ಮಕ್ಕಳೇ ಆದ್ದರಿಂದಲೇ ನಾವು ರೇಖಾಖಂಡವನ್ನು ಅಳತೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಮಕ್ಕಳೇ ಪ್ರತಿ ರೇಖಾಖಂಡದ ಅಳತೆ ಒಂದು ಸಂಖ್ಯೆ ಆಗಿರುತ್ತೆ ಈ ಸಂಖ್ಯೆಯನ್ನೇ ಆ ರೇಖಾಖಂಡದ ಉದ್ದ ಅಂತ ಕರಿತೀವಿ ಮಕ್ಕಳೇ ಈ ಮಾಹಿತಿಯನ್ನು ನಾವು ರೇಖಾಖಂಡಗಳನ್ನು ಹೋಲಿಕೆ ಮಾಡೋದಕ್ಕೆ ಉಪಯೋಗಿಸ್ತೀವಿ ಮಕ್ಕಳು ಯಾವುದೇ ಎರಡು ರೇಖಾಖಂಡಗಳನ್ನು ಹೋಲಿಕೆ ಮಾಡಬೇಕು ಅಂದರೆ ನಾವು ಆ ರೇಖಾಖಂಡಗಳ ಉದ್ದಗಳ ಸಂಬಂಧವನ್ನು ಕಂಡುಹಿಡಿತೀವಿ ಮಕ್ಕಳೆ ಇದನ್ನು ನಾವು ಹಲವು ರೀತಿಯಲ್ಲಿ ಮಾಡ್ತಾ ಹೋಗ್ತೀವಿ ಅವು ಯಾವ್ಯಾವು ಅಂತ ನೋಡೋಣವಾ ನೋಡಿ ಮಕ್ಕಳೇ ರೇಖಾಖಂಡಗಳ ಅಳತೆ ಮಾಡಿ ಅವುಗಳನ್ನು ಯಾವ ಯಾವ ವಿಧಾನಗಳಿಂದ ಹೋಲಿಕೆ ಮಾಡ್ಬೋದು ಅನ್ನುವಂಥದ್ದನ್ನು ಈಗ ನೋಡೋಣ ಮಕ್ಕಳೇ ಒಂದು ವೀಕ್ಷಣೆಯಿಂದ ರೇಖಾಖಂಡಗಳನ್ನು ಹೋಲಿಕೆ ಮಾಡ್ಬೋದು ಎರಡನೇದು ರೇಖೆ ಎಳೆಯುವುದರಿಂದ ಹೋಲಿಕೆಯನ್ನು ಮಾಡ್ಬೋದು ಮೂರನೇದು ಅಳತೆ ಪಟ್ಟಿ ಮತ್ತು ವಿಭಾಜಕವನ್ನು ಉಪಯೋಗಿಸಿ ರೇಖಾಖಂಡಗಳನ್ನು ನಾವು ಹೋಲಿಕೆಯನ್ನು ಮಾಡ್ಬೋದು ಮಕ್ಕಳೇ ಈಗ ಒಂದೊಂದೇ ವಿಧಾನವನ್ನು ಅರ್ಥೈಸ್ಕೊಳ್ತಾ ಹೋಗೋಣ ಮಕ್ಕಳೇ ಮೊದಲಿಗೆ ವೀಕ್ಷಣೆಯಿಂದ ರೇಖಾಖಂಡವನ್ನು ಹೋಲಿಕೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ನೋಡಿ ಮಕ್ಕಳೇ ಇಲ್ಲಿ ಎರಡು ರೇಖಾಖಂಡಗಳಿದೆ ಒಂದು ಎ ಬಿ ರೇಖಾಖಂಡ ಇನ್ನೊಂದು ಪಿ ಕ್ಯೂ ರೇಖಾಖಂಡ ಈ ಎರಡೂ ರೇಖಾಖಂಡಗಳನ್ನು ವೀಕ್ಷಣೆ ಮಾಡಿ ಮಕ್ಕಳೇ ಯಾವ ರೇಖಾಖಂಡದ ಉದ್ದ ಜಾಸ್ತಿ ಇದೆ ಕರೆಕ್ಟ್ ಮಕ್ಕಳೇ ಎ ಬಿ ರೇಖಾಖಂಡದ ಉದ್ದ ಪಿ ಕ್ಯೂ ರೇಖಾಖಂಡದ ಉದ್ದಕ್ಕಿಂತ ಹೆಚ್ಚಿದೆ ಎಷ್ಟು ಸುಲಭವಾಗಿ ಹೇಳ್ಬಿಟ್ರಲ್ವಾ ಏಕೆ ಸಾಧ್ಯ ಆಯಿತು ಏಕೆಂದರೆ ಈ ರೇಖಾಖಂಡಗಳ ಅಳತೆಯಲ್ಲಿ ತುಂಬ ವ್ಯತ್ಯಾಸ ಇದೆ ಆದ್ದರಿಂದ ನಾವು ಸುಲಭವಾಗಿ ಯಾವ ದೊಡ್ಡದು ಯಾವ ಚಿಕ್ಕದು ಅಂತ ಹೇಳಿಬಿಟ್ವಿ ಆದರೆ ಯಾವಾಗ್ಲೂ ಇಂತಹ ತೀರ್ಮಾನಗಳಲ್ಲಿ ನಮಗೆ ಖಚಿತತೆ ಇರೋದಿಲ್ಲ ಮಕ್ಕಳೇ ಇದನ್ನು ಗಮನಿಸಬೇಕಾಗುತ್ತೆ ಉದಾಹರಣೆಗೆ ಈ ರೇಖಾಖಂಡಗಳನ್ನು ವೀಕ್ಷಣೆ ಮಾಡಿ ಮಕ್ಕಳೇ ಈಗ ಹೇಳಿ ಯಾವ ರೇಖಾಖಂಡ ದೊಡ್ಡದು ಅಥವಾ ಚಿಕ್ಕದು ಅಂತ ಕಷ್ಟ ಆಗ್ತಾ ಇದೆಯಾ ಇಲ್ಲಿ ನೋಡಿ ಇನ್ನೆರಡು ರೇಖಾಖಂಡ ಇದೆ ಈ ರೇಖಾಖಂಡಗಳಲ್ಲಿ ಯಾವ ದೊಡ್ಡದು ಯಾವ ಚಿಕ್ಕದು ಹೋಲಿಕೆ ಮಾಡಿ ಕಷ್ಟ ಆಗ್ತಿದೆ ಅಲ್ವಾ ನೋಡಿ ಮಕ್ಕಳೇ ಈ ಎರಡೂ ರೇಖಾಖಂಡಗಳ ಅಳತೆ ಒಂದೇ ಆಗಿದೆ ಹಾಗೆಯೇ ಈ ರೇಖಾಖಂಡಗಳ ಅಳತೆಯೂ ಸಹ ಒಂದೇ ಆಗಿದೆ ಆದರೆ ನಮಗೆ ವೀಕ್ಷಣೆಯಿಂದ ಹೋಲಿಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಇದರಿಂದ ಏನು ಗೊತ್ತಾಗ್ತಾ ಇದೆ ಕೇವಲ ವೀಕ್ಷಣೆಯಿಂದ ನಾವು ರೇಖಾಖಂಡಗಳನ್ನು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ವಾ ಮಕ್ಕಳೇ ಆದ್ದರಿಂದ ಇದಕ್ಕಿಂತ ಉತ್ತಮ ವಿಧಾನದಿಂದ ನಾವು ರೇಖಾಖಂಡವನ್ನು ಹೋಲಿಕೆಯನ್ನು ಮಾಡ್ಬೋದು ಮಕ್ಳೆ ಅದು ಯಾವುದು ಅಂತ ನೋಡೋಣವಾ ಈಗ ರೇಖೆ ಎಳೆಯುವುದರಿಂದ ರೇಖಾಖಂಡಗಳನ್ನು ಹೋಲಿಕೆ ಮಾಡೋದು ಮಕ್ಕಳೇ ಒಂದು ಚಿಕ್ಕ ಚಟುವಟಿಕೆಯ ಮೂಲಕ ರೇಖೆ ಎಳೆಯುವುದರಿಂದ ರೇಖಾಖಂಡವನ್ನು ಹೇಗೆ ಹೋಲಿಕೆ ಮಾಡೋದು ಅಂತ ತಿಳ್ಕೊಳ್ಳೋಣವಾ ಈಗ ರೇಖಾಖಂಡವನ್ನು ಟ್ರೇಸ್ ಮಾಡುವುದರ ಮೂಲಕ ಹೇಗೆ ಹೋಲಿಕೆಯನ್ನು ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಮಕ್ಕಳೇ ಇದು ಟ್ರೇಸಿಂಗ್ ಹಾಳೆ ಈ ಟ್ರೇಸಿಂಗ್ ಹಾಳೆಯನ್ನು ಎ ಬಿ ರೇಖಾಖಂಡದ ಮೇಲೆ ಇಡ್ತೀನಿ ಈಗ ಎ ಬಿ ರೇಖಾಖಂಡವನ್ನು ಈ ಟ್ರೇಸಿಂಗ್ ಹಾಳೆಯ ಮೇಲೆ ಟ್ರೇಸ್ ಮಾಡ್ತೀನಿ ಮಕ್ಕಳು ಎ ಬಿ ಈಗ ಟ್ರೇಸ್ ಮಾಡಿದಂತಹ ಎ ಬಿ ರೇಖಾಖಂಡವನ್ನು ನಾನು ಈಗ ಈ ಪಿ ಕ್ಯೂ ರೇಖಾಖಂಡದ ಮೇಲೆ ಸರಿಯಾಗಿ ಜೋಡಿಸ್ತೀನಿ ಮಕ್ಕಳು ಗಮನಿಸಿ ಮಕ್ಕಳೇ ಇಲ್ಲಿ ಯಾವ ರೇಖಾಖಂಡದ ಉದ್ದ ಹೆಚ್ಚಿದೆ ಕರೆಕ್ಟ್ ಮಕ್ಕಳೇ ಪಿ ಕ್ಯೂ ರೇಖಾಖಂಡದ ಉದ್ದ ಎ ಬಿ ರೇಖಾಖಂಡದ ಉದ್ದಕ್ಕಿಂತ ಹೆಚ್ಚಿದೆ ಅಂತ ನಾವು ಈ ಚಟುವಟಿಕೆಯಿಂದ ತಿಳ್ಕೊಳ್ಬೋದು ಮಕ್ಕಳು ಈ ರೀತಿಯಾಗಿ ಟ್ರೇಸಿಂಗ್ ಹಾಳೆಯ ಮೇಲೆ ರೇಖಾಖಂಡವನ್ನು ಟ್ರೇಸ್ ಮಾಡಿ ನಾವು ರೇಖಾಖಂಡಗಳನ್ನು ಹೋಲಿಕೆ ಮಾಡ್ಬೋದು ಮಕ್ಕಳೇ ಮಕ್ಕಳೇ ಚಟುವಟಿಕೆಯಿಂದ ರೇಖೆ ಎಳೆಯುವುದರಿಂದ ಹೇಗೆ ಹೋಲಿಕೆ ಮಾಡೋದು ಅಂತ ತಿಳ್ಕೊಂಡ್ರಿ ಅಲ್ವಾ ಮಕ್ಕಳೇ ಅಂದರೆ ಆದರೆ ಈ ವಿಧಾನದಲ್ಲಿ ರೇಖಾಖಂಡವನ್ನು ಟ್ರೇಸಿಂಗ್ ಹಾಳೆಯ ಮೇಲೆ ಎಷ್ಟು ನಿಖರವಾಗಿ ಸೂಚಿಸ್ತೀರಾ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ ಮಕ್ಕಳೇ ಹಾಗೂ ಒಂದು ರೇಖಾಖಂಡವನ್ನು ಇನ್ನೊಂದು ರೇಖಾಖಂಡದ ಜೊತೆಗೆ ಹೋಲಿಕೆ ಮಾಡಬೇಕು ಅಂದರೆ ಇನ್ನೊಂದು ರೇಖಾಖಂಡವನ್ನು ನಾವು ಟ್ರೇಸ್ ಮಾಡಲೇಬೇಕಾಗುತ್ತೆ ಇದು ನಮಗೆ ಸಮಸ್ಯೆ ಆಗಿರೋದು ಯಾವಾಗಲೂ ಟ್ರೇಸಿಂಗ್ ಪೇಪರ್ ನಮ್ಮ ಹತ್ರ ಇರುತ್ತಾ ಇದ್ದರೂ ಕೂಡ ನಾವು ಯಾವಾಗಲೂ ಟ್ರೇಸ್ ಮಾಡಿ ರೇಖಾಖಂಡಗಳನ್ನು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಮಕ್ಕಳೇ ಸಾಧ್ಯ ಇಲ್ಲ ಅಲ್ವಾ ಇದರಿಂದ ಏನು ಗೊತ್ತಾಗ್ತಾ ಇದೆ ನಮಗೆ ರೇಖಾಖಂಡಗಳ ನಿಖರವಾದ ಅಳತೆಯನ್ನು ಕಂಡುಹಿಡಿಯುವ ಅವಶ್ಯಕತೆ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಹಾಗಾದರೆ ಇನ್ನೊಂದು ವಿಧಾನದಿಂದ ನಾವು ಯಾವ ರೀತಿ ರೇಖಾಖಂಡವನ್ನು ಹೋಲಿಕೆ ಮಾಡ್ಬೋದು ಅನ್ನೋದನ್ನು ನೋಡೋಣ ಮಕ್ಕಳೇ ನೋಡಿ ಮೂರನೇ ವಿಧಾನ ಅಳತೆ ಪಟ್ಟಿ ಮತ್ತು ವಿಭಾಜಕವನ್ನು ಉಪಯೋಗಿಸಿ ರೇಖಾಖಂಡವನ್ನು ಹೋಲಿಕೆ ಮಾಡೋದು ಹೇಗೆ ಅಂತ ತಿಳ್ಕೊಡೋಣ ಮಕ್ಕಳೇ ಈ ಅಳತೆ ಪಟ್ಟಿ ಮತ್ತು ವಿಭಾಜಕ ಇವುಗಳ ಪರಿಚಯ ನಿಮಗಿದೆ ಅಲ್ವಾ ನಿಮ್ಮ ಜಾಮಿಟ್ರಿ ಬಾಕ್ಸ್ನಲ್ಲಿ ಈ ಉಪಕರಣಗಳು ಇರುತ್ತೆ ಹಾಗಾದರೆ ಜಾಮಿಟ್ರಿ ಬಾಕ್ಸಲ್ಲಿ ಯಾವ್ಯಾವ ಉಪಕರಣಗಳು ಇವೆ ಒಮ್ಮೆ ಸ್ಮರಿಸ್ಕೊಳ್ಳೋಣವಾ ಈ ಒಂದು ಸಾಧನ ಯಾವುದು ಮಕ್ಕಳೇ ಕರೆಕ್ಟ್ ಅಳತೆ ಪಟ್ಟಿ ಈ ಉಪಕರಣದ ಹೆಸರೇನು ಕೋನ ಮಾಪಕ ಈ ಉಪಕರಣದ ಹೆಸರೇನು ಮಕ್ಕಳೇ ವಿಭಾಜಕ ಈ ಉಪಕರಣದ ಹೆಸರೇನು ಕೈವಾರ ಈ ಉಪಕರಣಗಳ ಹೆಸರೇನು ಮೂಲೆ ಪಟ್ಟಿಗಳು ಅಂತ ನಾವು ಕರಿತೀವಿ ಮಕ್ಕಳು ಇಷ್ಟು ಸಾಧನಗಳು ನಿಮ್ಮ ಸಲಕರಣೆಯ ಪೆಟ್ಟಿಗೆಯಲ್ಲಿ ಇರುತ್ತೆ ಅಲ್ವಾ ಮಕ್ಕಳೇ ಮೊದಲಿಗೆ ಅಳತೆ ಪಟ್ಟಿ ಮತ್ತು ವಿಭಾಜಕ ಇವೆರಡನ್ನ ಉಪಯೋಗಿಸಿ ರೇಖಾಖಂಡಗಳನ್ನ ಯಾವ ರೀತಿ ಹೋಲಿಕೆ ಮಾಡಬಹುದು ಅನ್ನೋದನ್ನ ತಿಳ್ಕೊಳುವ ಮಕ್ಕಳೇ ಅದಕ್ಕಿಂತ ಮುಂಚೆ ನಾವು ಅಳತೆ ಪಟ್ಟಿಯ ಪರಿಚಯವನ್ನ ಮಾಡ್ಕೊಳೋಣ ಮಕ್ಳೆ ಇಲ್ಲಿ ನೋಡಿ ವಿವಿಧ ರೀತಿಯ ಅಳತೆ ಪಟ್ಟಿಗಳಿವೆ ಇದು ಮೂವತ್ತು ಸೆಂಟಿಮೀಟರ್ ಅಳತೆ ಪಟ್ಟಿ ಇದು ಇಪ್ಪತ್ತು ಸೆಂಟಿಮೀಟರ್ ಅಳತೆ ಪಟ್ಟಿ ಇದು ಹದಿನೈದು ಸೆಂಟಿಮೀಟರ್ ಅಳತೆ ಪಟ್ಟಿ ನಿಮ್ಮ ಸಲಕರಣೆ ಪೆಟ್ಟಿಗೆಯಲ್ಲಿ ಎಷ್ಟು ಸೆಂಟಿಮೀಟರ್ ಅಳತೆ ಪಟ್ಟಿ ಇರುತ್ತೆ ಮಕ್ಕಳೇ ಕರೆಕ್ಟ್ ಹದಿನೈದು ಸೆಂಟಿಮೀಟರ್ ಅಳತೆ ಪಟ್ಟಿ ಇರುತ್ತೆ ಮಕ್ಕಳೇ ಈ ಅಳತೆ ಪಟ್ಟಿಯನ್ನು ಗಮನಿಸಿ ಮಕ್ಕಳೇ ಈ ಅಳತೆ ಪಟ್ಟಿಯ ಅಂಚನ್ನು ಯಾವ ರೀತಿ ಗುರುತು ಮಾಡಿದರೆ ಅಂತ ಗಮನಿಸಿ ನೋಡಿ ಅಳತೆ ಪಟ್ಟಿ ಎರಡೂ ಬದಿಗಳಲ್ಲೂ ಕೂಡ ಅಳತೆಯನ್ನು ಹೊಂದಿದೆ ಈ ಬದಿಯಲ್ಲಿ ಹದಿನೈದು ಸಮಭಾಗಗಳನ್ನಾಗಿ ವಿಂಗಡಿಸಿ ಅಳತೆಯನ್ನು ಗುರುತಿಸಿದರೆ ಪ್ರತಿ ಸಮಭಾಗವನ್ನು ನಾವು ಒಂದು ಸೆಂಟಿಮೀಟರ್ ಅಂತ ನಾವು ಕರಿತೀವಿ ಈ ಬದಿಯನ್ನು ನೋಡಿ ಮಕ್ಕಳೇ ಇಲ್ಲಿ ಎಷ್ಟು ಸಮಭಾಗಗಳನ್ನಾಗಿ ವಿಂಗಡಿಸಿದರೆ ಈ ತುದಿಯಲ್ಲಿ ಕರೆಕ್ಟ್ ಆರು ಸಮಭಾಗಗಳನ್ನಾಗಿ ಗುರುಸಿದರೆ ಪ್ರತಿ ಸಮಭಾಗವನ್ನು ನಾವು ಒಂದು ಇಂಚು ಅಂತ ಕರಿತೀವಿ ಮಕ್ಕಳೇ ಮಕ್ಕಳೇ ಇಲ್ಲಿ ನೋಡಿ ಇಲ್ಲಿ ನೋಡಿ ಮಕ್ಕಳೇ ಪ್ರತಿಯೊಂದು ಸೆಂಟಿಮೀಟರ್ಗಳನ್ನು ಪುನಃ ಹತ್ತು ಉಪವಿಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ ನೋಡಿ ಇಲ್ಲಿ ಕೆಂಪು ಗೆರೆ ಕಾಣಿಸ್ತಾ ಇದೆ ಅಲ್ವಾ ಈ ಕೆಂಪು ಗೆರೆಗಳ ನಡುವೆ ಹತ್ತು ಚಿಕ್ಕ ಚಿಕ್ಕ ಗೆರೆಗಳು ಇವೆ ಇವುಗಳನ್ನು ನಾವು ಒಂದು ಮಿಲಿಮೀಟರ್ಗಳು ಅಂತ ಕರೀತೀವಿ ಅಂದರೆ ಎಷ್ಟು ಮಿಲಿಮೀಟರ್ಗಳು ಸೇರಿ ಒಂದು ಸೆಂಟಿಮೀಟರ್ ಆಗಿದೆ ಮಕ್ಕಳೇ ಕರೆಕ್ಟ್ ಮಕ್ಕಳೇ ಹತ್ತು ಮಿಲಿಮೀಟರ್ಗಳು ಸೇರಿ ಒಂದು ಸೆಂಟಿಮೀಟರ್ ಆಗಿದೆ ಹಾಗಾದರೆ ಒಂದು ಮಿಲಿಮೀಟರ್ ಎಷ್ಟು ಸೆಂಟಿಮೀಟರ್ಗೆ ಸಮವಾಗಿರುತ್ತೆ ಮಕ್ಕಳೇ ಇವಾಗ ಒಂದು ಸೆಂಟಿಮೀಟರಲ್ಲಿ ಎಷ್ಟು ಮಿಲಿಮೀಟರ್ಗಳಿವೆ ಹತ್ತು ಮಿಲಿಮೀಟರ್ಗಳಿವೆ ಹಾಗಾದರೆ ಹತ್ತನೇ ಒಂದು ಭಾಗ ಹಾಗಾದರೆ ಒಂದು ಮಿಲಿಮೀಟರ್ ಎಷ್ಟು ಸೆಂಟಿಮೀಟ್ರಿಗೆ ಸಮವಾಗಿದೆ ಕರೆಕ್ಟ್ ಮಕ್ಕಳೇ ಝೀರೋ ಪಾಯಿಂಟ್ ಒಂದು ಸೆಂಟಿಮೀಟರ್ಗೆ ಸಮವಾಗಿದೆ ಇಲ್ಲಿ ನೋಡಿ ಮಕ್ಕಳೇ ಎರಡು ಸೆಂಟಿಮೀಟರ್ ಮತ್ತು ಮೂರು ಮಿಲಿಮೀಟರ್ ಇದನ್ನು ಯಾವ ರೀತಿ ಬರಿತೀವಿ ನಾವು ಇದನ್ನು ನಾವು ಎರಡು ಪಾಯಿಂಟ್ ಮೂರು ಸೆಂಟಿಮೀಟರ್ ಅಂತ ಬರಿತೀವಿ ಅಂದರೆ ಎರಡು ಪಾಯಿಂಟ್ ಮೂರು ಸೆಂಟಿಮೀಟರ್ ಅಂದರೆ ಇದರ ಅರ್ಥ ಏನಪ್ಪಾ ಅಂದರೆ ಎರಡು ಸೆಂಟಿಮೀಟರ್ ಮತ್ತು ಮೂರು ಮಿಲಿಮೀಟರ್ಗಳನ್ನು ಹೊಂದಿದೆ ಅಂತ ಅರ್ಥ ಮಕ್ಕಳೆ ಮಕ್ಕಳೇ ಈಗ ಒಂದು ಚಟುವಟಿಕೆಯ ಮೂಲಕ ಅಳತೆ ಪಟ್ಟಿಯನ್ನು ಉಪಯೋಗಿಸ್ಕೊಂಡು ಒಂದು ರೇಖಾಖಂಡದ ಉದ್ದವನ್ನು ಹೇಗೆ ಕಂಡಿಡಿಯೋದು ಅಂತ ತಿಳ್ಕೊಳ್ಳೋಣ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಎ ಬಿ ಒಂದು ರೇಖಾಖಂಡ ಇದೆ ಈ ರೇಖಾಖಂಡದ ಉದ್ದವನ್ನು ನಾವು ಈ ಅಳತೆ ಪಟ್ಟಿಯ ಸಹಾಯದಿಂದ ಕಂಡಿಡಿಯೋಣ ಮಕ್ಕಳೇ ಈ ಅಳತೆ ಪಟ್ಟಿಯ ಸೊನ್ನೆ ಗುರುತನ್ನು ನಾನೀಗ ಎ ಬಿಂದುವಿನ ಸ್ಥಾನದಲ್ಲಿ ಇಟ್ಟಿದ್ದೀನಿ ಮಕ್ಕಳೇ ಹೀಗೆ ಅಳತೆ ಪಟ್ಟಿಯನ್ನು ಎ ಬಿ ರೇಖಾಖಂಡಕ್ಕೆ ಸರಿಯಾಗಿ ಹೊಂದಿಕೆಯಾಗುವಂತೆ ಜೋಡಿಸ್ತೀನಿ ಮಕ್ಕಳು ಈಗ ಬಿ ತುದಿಯವರೆಗಿನ ಉದ್ದವನ್ನು ಗುರುತಿಸಿ ಮಕ್ಕಳೇ ಅಂದರೆ ಬಿ ಬಿಂದುವಿಗೆ ಸರಿಯಾಗಿ ಹೊಂದಿಕೆಯಾಗುವ ಪಟ್ಟಿಯ ಗೆರೆಯನ್ನು ಗುರುತಿಸಿ ಮಕ್ಕಳೇ ಎಷ್ಟಿದೆ ನೋಡಿ ಹನ್ನೆರಡು ಸೆಂಟಿ ಮೀಟರ್ ಇದೆ ಹಾಗಾದರೆ ಎ ಬಿ ರೇಖಾಖಂಡದ ಉದ್ದ ಎಷ್ಟಿದೆ ಹನ್ನೆರಡು ಸೆಂಟಿಮೀಟರ್ ಇದೆ ಈ ರೀತಿಯಾಗಿ ನಾವು ಅಳತೆ ಪಟ್ಟಿಯನ್ನು ಉಪಯೋಗಿಸ್ಕೊಂಡು ಕೊಟ್ಟಿರುವಂಥ ರೇಖಾಖಂಡದ ಅಳತೆಯನ್ನು ಕಂಡುಹಿಡೀಬೌದು ಮಕ್ಕಳೇ ಮಕ್ಕಳೇ ಚಟುವಟಿಕೆಯ ಮೂಲಕ ನೀವು ಎ ಬಿ ರೇಖಾಖಂಡದ ಉದ್ದವನ್ನು ಅಳತೆ ಮಾಡಿದ್ರಿ ಅಲ್ವಾ ಮಕ್ಕಳೇ ಎ ಬಿ ರೇಖಾಖಂಡದ ಉದ್ದ ಎಷ್ಟು ಸೆಂಟಿಮೀಟರ್ ಇತ್ತು ಹನ್ನೆರಡು ಸೆಂಟಿಮೀಟರ್ ಇತ್ತು ಆದರೆ ಇಲ್ಲೂ ಕೂಡ ಕೆಲವು ದೋಷಗಳು ಕಂಡು ಬರ್ತಾ ಇದೆ ಮಕ್ಕಳು ಇಲ್ಲಿ ಅಳತೆ ಪಟ್ಟಿಯ ದಪ್ಪ ಓದುವಿಕೆಯಲ್ಲಿನ ತೊಂದರೆಗೆ ಕಾರಣವಾಗುತ್ತೆ ಮಕ್ಕಳು ಹಾಗಾದರೆ ಈ ದೋಷವನ್ನು ಸರಿಪಡಿಸ್ಬೋದಾ ಖಂಡಿತ ಸರಿಪಡಿಸ್ಬೋದು ಮಕ್ಕಳು ಹಾಗಾದರೆ ದೋಷ ಸರಿಪಡಿಸುವ ವಿಧಾನವನ್ನು ನೋಡೋಣ ಮಕ್ಕಳೇ ಇಲ್ಲಿ ನೋಡಿ ಅಳತೆ ಮಾಡುವ ವಸ್ತು ಇದೆ ಇದು ಅಳತೆ ಪಟ್ಟಿ ನಾವು ಸರಿಯಾದ ಅಳತೆಯನ್ನು ಪಡಿಬೇಕು ಅಂದರೆ ನಮ್ಮ ಕಣ್ಣು ಸರಿಯಾದ ಸ್ಥಾನದಲ್ಲಿ ಇರಬೇಕಾಗುತ್ತೆ ಮಕ್ಕಳೇ ಹಾಗಾದರೆ ಇಲ್ಲಿ ನೋಡಿ ಕಣ್ಣು ಈ ಸ್ಥಾನದಲ್ಲಿದ್ದಾಗ ಎಷ್ಟು ಅಳತೆಯನ್ನು ತೋರಿಸ್ತಾ ಇದೆ ಗಮನಿಸಿ ಮಕ್ಕಳೇ ನೋಡಿ ಎಷ್ಟು ಅಳತೆಯನ್ನು ತೋರಿಸ್ತಾ ಇದೆ ಆ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಅಳತೆ ಅಂತ ತೋರಿಸ್ತಾ ಇದೆ ಹಾಗೆಯೇ ಕಣ್ಣು ಈ ಸ್ಥಾನದಲ್ಲಿದ್ದಾಗ ಎಷ್ಟು ಅಳತೆಯನ್ನು ತೋರಿಸ್ತಾ ಇದೆ ನೋಡಿ ಮಕ್ಕಳೇ ಏಳು ಸೆಂಟಿಮೀಟರ್ ಅಳತೆಯನ್ನು ತೋರಿಸ್ತಾ ಇದೆ ಹಾಗೆಯೇ ಕಣ್ಣು ಈ ಸ್ಥಾನದಲ್ಲಿ ಇದ್ದಾಗ ಎಷ್ಟು ಅಳತೆಯನ್ನು ತೋರಿಸ್ತಾ ಇದೆ ನೋಡಿ ಸಿಕ್ಸ್ ಪಾಯಿಂಟ್ ನೈನ್ ಸೆಂಟಿಮೀಟರ್ ಅಳತೆಯನ್ನು ತೋರಿಸ್ತಾ ಇದೆ ಹಾಗಾದರೆ ಯಾವ ಸ್ಥಾನ ಸರಿಯಾಗಿದೆ ನೋಡಿ ಮಕ್ಕಳ ಇವೆರಡೂ ಕೂಡ ದೋಷಪೂರಿತ ಕಣ್ಣಿನ ಸ್ಥಾನ ಹಾಗಾದರೆ ಸರಿಯಾದ ಕಣ್ಣಿನ ಸ್ಥಾನ ಯಾವುದು ಇದು ಸರಿಯಾದ ಕಣ್ಣಿನ ಸ್ಥಾನ ಮಕ್ಕಳು ನಾವು ಸರಿಯಾದ ಅಳತೆಯನ್ನು ಪಡಿಬೇಕು ಅಂದರೆ ನಮ್ಮ ಕಣ್ಣು ಸರಿಯಾದ ಸ್ಥಾನದಲ್ಲಿರಬೇಕು ಅಂದರೆ ಯಾವಾಗಲೂ ಗುರುತಿನ ನೇರದಲ್ಲಿ ನಮ್ಮ ಕಣ್ಣಿರಬೇಕಾಗುತ್ತೆ ಮಕ್ಕಳು ಈ ರೀತಿಯಾಗಿ ಕೆಲವು ದೋಷಗಳನ್ನು ನಾವು ಸರಿಪಡಿಸ್ಬೋದು ಮಕ್ಕಳು ಇದರಲ್ಲೂ ಕೂಡ ಕೆಲವು ದೋಷ ಇದೆ ಅಂತ ಗೊತ್ತಾಯ್ತಲ್ವ ಹಾಗಾದರೆ ಇದಕ್ಕಿಂತ ಉತ್ತಮ ವಿಧಾನದಿಂದ ನಾವು ರೇಖಾಖಂಡಗಳ ಅಳತೆಯನ್ನು ನಿಖರವಾಗಿ ಕಂಡಿಡಿಬೋದ ಮಕ್ಕಳೇ ಖಂಡಿತವಾಗಲೂ ಸಾಧ್ಯ ಅದು ಯಾವುದು ಅಂತ ನೋಡೋಣ ಇದು ವಿಭಾಜಕ ಈ ವಿಭಾಜಕದ ಪರಿಚಯವನ್ನು ಮಾಡ್ಕೊಳ್ಳೋಣ ಈ ವಿಭಾಜಕದಲ್ಲಿ ಎರಡು ಬಿಂದು ಸೂಚಕ ಸೂಜಿಗಳು ಇವೆ ಇದನ್ನು ಏನಕ್ಕೆ ಉಪಯೋಗಿಸ್ತೀವಿ ನಾವು ಅಂದರೆ ರೇಖಾಖಂಡಗಳ ಉದ್ದಗಳನ್ನು ಅಳದ್ಬಿಟ್ಟು ಅವುಗಳನ್ನು ಹೋಲಿಕೆ ಮಾಡೋದಕ್ಕೆ ನಾವು ಈ ವಿಭಾಜಕವನ್ನು ಉಪಯೋಗಿಸ್ತೀವಿ ಮಕ್ಕಳು ಹಾಗಾದರೆ ಈಗ ಈ ವಿಭಾಜಕವನ್ನ ಬಳಸ್ಕೊಂಡು ರೇಖಾಖಂಡದ ಉದ್ದವನ್ನ ಕಂಡು ನೋಡಿ ಮಕ್ಕಳು ಇಲ್ಲಿ ಇದು ವಿಭಾಜಕ ಈ ವಿಭಾಜಕದ ಎರಡು ಬಿಂದು ಸೂಚಕ ತುದಿಗಳನ್ನ ಸರಿಯಾಗಿ ಎ ಮತ್ತು ಬಿಂದುಗಳನ್ನು ಇಟ್ಟಿದೆ ಈ ಬಿಂದು ಸೂಚಕಗಳ ನಡುವಿನ ಅಂತರ ಎ ಬಿ ರೇಖಾಖಂಡದ ಉದ್ದ ಆಗಿರುತ್ತೆ ಈಗ ಈ ವಿಭಾಜಕವನ್ನು ಕದಲಿಸದಂತೆ ನಾನು ಈ ರೇಖಾ ಪಿ ಕ್ಯೂ ಈಗ ಪಿ ಕ್ಯೂ ರೇಖಾಖಂಡದ ಮೇಲೆ ವಿಭಾಜಕವನ್ನು ಇಟ್ಟಿದ್ದೀನಿ ಮಕ್ಕಳೇ ಈ ಅಂತರ ಎ ಬಿ ರೇಖಾಖಂಡದ ಉದ್ದ ಹಾಗಾದರೆ ಇಷ್ಟು ಉದ್ದ ಹೆಚ್ಚಿದೆ ಅಂದರೆ ಯಾವ ರೇಖಾಖಂಡದ ಉದ್ದ ಹೆಚ್ಚಿದೆ ಮಕ್ಕಳೇ ಕರೆಕ್ಟ್ ಎ ಬಿ ರೇಖಾಖಂಡ ಪಿ ಕ್ಯೂ ರೇಖಾಖಂಡದ ಉದ್ದಕ್ಕಿಂತ ಕಡಿಮೆ ಇದೆ ಅಲ್ವಾ ಆದರೆ ಈ ಎ ಬಿ ರೇಖಾಖಂಡ ಪಿ ಕ್ಯೂ ರೇಖಾಖಂಡಕ್ಕಿಂತ ಎಷ್ಟು ಸೆಂಟಿಮೀಟರ್ ಚಿಕ್ಕದಿದೆ ಅಂತ ಗೊತ್ತಾಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ ಅಲ್ವಾ ನಿಖರವಾದ ಅಳತೆಯನ್ನು ಕಂಡಿಡಿಬೇಕು ಅಂದರೆ ಈ ವಿಭಾಜಕದ ಜೊತೆಗೆ ನಾವು ಅಳತೆ ಪಟ್ಟಿಯನ್ನು ಸಹ ಉಪಯೋಗಿಸ್ಬೇಕಾಗುತ್ತೆ ಮಕ್ಕಳೇ ಹಾಗಾದರೆ ನೋಡೋಣವಾದ ಹೇಗೆ ಅಂತ ನೋಡಿ ಮಕ್ಳು ಇಲ್ಲಿ ವಿಭಾಜಕದ ಎರಡು ಬಿಂದು ಸೂಚಕ ತುದಿಗಳನ್ನು ಪಿ ಮತ್ತು ಕ್ಯೂ ಬಿಂದುವಿನ ಮೇಲೆ ಇರಿಸಿದೆ ಈ ಬಿಂದು ಸೂಚಕ ಸೂಜಿಗಳ ಅಂತರ ಪಿ ಕ್ಯೂ ರೇಖಾಖಂಡದ ಉದ್ದ ಆಗಿರುತ್ತೆ ಈಗ ಈ ವಿಭಾಜಕವನ್ನು ಕದಲಿಸದಂತೆ ನಾನು ಈ ವಿಭಾಜಕವನ್ನು ಅಳತೆ ಪಟ್ಟಿಯ ಮೇಲೆ ಹೊಂದಿಕೆಯಾಗುವಂತೆ ಇಟ್ಟಿದ್ದೀನಿ ಮಕ್ಕಳೇ ಇಲ್ಲಿ ಒಂದು ಅಂಶವನ್ನು ನೀವು ಗಮನಿಸಬೇಕು ವಿಭಾಜಕದ ಒಂದು ಬಿಂದು ಸೂಚಕ ಸೂಜಿ ಸೊನ್ನೆ ಗುರುತು ಅಳತೆ ಪಟ್ಟಿಯ ಸೊನ್ನೆ ಗುರುತು ಅಥವಾ ಆರಂಭಿಕ ಗೆರೆಯ ಮೇಲೆ ಇದೆಯಾ ಅಂತ ಖಾತ್ರಿಪಡಿಸ್ಕೊಳ್ಬೇಕಾಗುತ್ತೆ ಮಕ್ಳೆ ನಂತರ ನೀವು ಇನ್ನೊಂದು ಬಿಂದು ಸೂಚಕ ಸರಿಯಾಗಿ ಹೊಂದಿಕೆಯಾಗುವಂತಹ ಪಟ್ಟಿಯ ಗೆರೆಯನ್ನು ಗಮನಿಸಿ ಮಕ್ಕಳೇ ಎಷ್ಟಿದೆ ಎಂಟು ಸೆಂಟಿ ಮೀಟರ್ ಹಾಗಾದರೆ ಪಿ ಕ್ಯೂ ರೇಖಾಖಂಡದ ಉದ್ದ ಎಷ್ಟಿದೆ ಎಂಟು ಸೆಂಟಿ ಮೀಟರ್ ಇದೆ ಈ ರೀತಿಯಾಗಿ ನಾವು ಅಳತೆ ಪಟ್ಟಿ ಮತ್ತು ವಿಭಾಜಕ ಇವೆರಡನ್ನೂ ಬಳಸ್ಕೊಂಡು ನಿಖರವಾದ ರೇಖಾಖಂಡದ ಅಳತೆಯನ್ನು ನಾವು ಕಂಡುಹಿಡಿಬಹುದು ಮಕ್ಕಳೇ ಮಕ್ಕಳೇ ಇಲ್ಲಿವರೆಗೂ ಕೂಡ ನಾವು ರೇಖಾಖಂಡವನ್ನು ಅಳತೆ ಮಾಡಿ ವಿವಿಧ ವಿಧಾನಗಳಿಂದ ರೇಖಾಖಂಡಗಳನ್ನು ಹೋಲಿಕೆ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ ಈಗ ಜಾಮಿಟ್ರಿ ಬಾಕ್ಸಲ್ಲಿ ಇನ್ನೂ ಕೆಲವು ಉಪಕರಣಗಳಿದ್ವು ಅಲ್ವಾ ಅವುಗಳ ಪರಿಚಯವನ್ನು ಮಾಡ್ಕೊಳ್ಳೋಣವಾ ಈ ಉಪಕರಣದ ಹೆಸರೇನು ಮಕ್ಕಳೇ ಕರೆಕ್ಟ್ ಕೈವಾರ ಈಗ ಕೈವಾರದ ಪರಿಚಯವನ್ನು ಮಾಡ್ಕೊಳ್ಳೋಣ ಮಕ್ಕಳೇ ಇಲ್ಲಿ ಒಂದು ತುದಿಯಲ್ಲಿ ಬಿಂದು ಸೂಚಕ ಮತ್ತೊಂದು ತುದಿಯಲ್ಲಿ ಪೆನ್ಸಿಲ್ ಹೊಂದಿರುವ ಜೋಡಿ ಸಾಧನ ಅಂತ ನಾವು ಇದನ್ನ ಹೇಳ್ತೀವಿ ಮಕ್ಕಳೇ ಇದನ್ನ ಎಲ್ಲಿ ಉಪಯೋಗಿಸ್ತೀವಿ ಕಂಸಗಳನ್ನು ಮತ್ತು ವೃತ್ತಗಳನ್ನು ಎಳೆಯೋದಕ್ಕೆ ನಾವು ಈ ಉಪಕರಣವನ್ನು ಉಪಯೋಗಿಸ್ತೀವಿ ಮಕ್ಕಳೇ ಈ ಉಪಕರಣಗಳನ್ನು ಗುರುತಿಸಿ ಮಕ್ಕಳೇ ಏನ್ ಹೆಸರು ಕರೆಕ್ಟ್ ಜೋಡಿ ಮೂಲೆ ಪಟ್ಟಿಗಳು ಅಂತ ಕರಿತೀವಿ ಇಲ್ಲಿ ಈ ಉಪಕರಣಗಳನ್ನು ನಾವು ಯಾವುದಕ್ಕೆ ಉಪಯೋಗಿಸ್ತೀವಿ ಲಂಬ ರೇಖೆಗಳನ್ನು ಎಳೆಯೋದಿಕ್ಕೆ ಹಾಗೂ ಸಮಾನಾಂತರ ರೇಖೆಗಳನ್ನು ಎಳೆಯೋದಿಕ್ಕೆ ಈ ಮೂಲೆ ಪಟ್ಟಿಗಳನ್ನು ಬಳಸ್ತೀವಿ ಮಕ್ಕಳೇ ಮಕ್ಕಳೇ ಈಗ ಕೋನಮಾಪಕದ ಪರಿಚಯವನ್ನ ಮಾಡಿಕೊಳ್ಳೋಣ ಇದು ಯಾವ ಆಕಾರದಲ್ಲಿದೆ ಮಕ್ಕಳೇ ಕರೆಕ್ಟ್ ಅರ್ಧ ವೃತ್ತಾಕಾರದಲ್ಲಿದೆ ಇಲ್ಲಿ ಒಂದು ಗೆರೆ ಇದೆ ಅಲ್ವಾ ಮಕ್ಕಳೇ ಈ ಗೆರೆಯನ್ನು ನಾವು ಅರ್ಧ ವೃತ್ತದ ವ್ಯಾಸ ಅಂತ ನಾವು ಕರಿತೀವಿ ಮಕ್ಕಳೇ ಇಲ್ಲಿ ನೋಡಿ ಇಲ್ಲೊಂದು ಮಧ್ಯದಲ್ಲಿ ಇದೆ ಅಲ್ವಾ ಸೂರ್ಯನಿಂದ ಸೂರ್ಯನ ಕಿರಣಗಳು ಹೊರಟಿರೋ ಥರ ಈ ಬಿಂದುವಿನಿಂದ ಅನೇಕ ರೇಖೆಗಳು ಏನಾಗಿದೆ ಹೊರಟಿದೆ ಈ ಬಿಂದುವನ್ನು ಅರ್ಧ ವೃತ್ತದ ಕೇಂದ್ರ ಬಿಂದು ಅಂತ ನಾವು ಕರಿತೀವಿ ಮಕ್ಕಳೇ ಈ ಅರ್ಧ ವೃತ್ತದ ಅಂಚನ್ನು ಗಮನಿಸಿ ಮಕ್ಕಳೇ ನೋಡಿ ನೂರ ಎಂಬತ್ತು ಸಮಭಾಗಗಳನ್ನಾಗಿ ವಿಂಗಡಿಸಿದರೆ ಪ್ರತಿ ಭಾಗವನ್ನ ನಾವು ಏನಂತ ಕರಿತೀವಿ ಒಂದು ಡಿಗ್ರಿ ಅಂತ ಕರಿತೀವಿ ಒಂದು ಡಿಗ್ರಿ ಅಂದ್ರೆ ಏನು ಒಂದು ವೃತ್ತವನ್ನ ಮುನ್ನೂರ ಅರವತ್ತು ಸಮ ಭಾಗವನ್ನಾಗಿ ಮಾಡಿದಾಗ ಆ ಕೇಂದ್ರದಲ್ಲಿ ಉಂಟಾದ ಕೋನದ ಮುನ್ನೂರ ಅರವತ್ತನೇ ಒಂದು ಭಾಗವನ್ನು ನಾವು ಒಂದು ಡಿಗ್ರಿ ಅಂತ ಕರಿತೀವಿ ಮಕ್ಕಳು ಒಂದು ಡಿಗ್ರಿಯನ್ನ ನಾವು ಯಾವ ರೀತಿ ಬರಿತೀವಿ ಅಂತಂದ್ರೆ ಒಂದು ಬರೆದ್ಬಿಟ್ಟು ಬಲ ತುದಿಯಲ್ಲಿ ಮೇಲ್ಗಡೆ ಒಂದು ಚಿಕ್ಕ ಸೊನ್ನೆಯನ್ನು ಹಾಕಿದರೆ ಅದನ್ನು ನಾವು ಒಂದು ಡಿಗ್ರಿ ಅಂತ ಕರಿತೀವಿ ಈ ಅರ್ಧ ವೃತ್ತಾಕಾರದ ಅಂಚನ್ನು ಗಮನಿಸಿ ಮಕ್ಕಳೇ ನೋಡಿ ಗುರುತುಗಳು ಇಲ್ಲಿ ಎಡುಗಡೆಯಿಂದ ಸೊನ್ನೆಯಿಂದ ಪ್ರಾರಂಭ ಆಗಿ ಏನಾಗಿದೆ ಬಲ ತುದಿಗೆ ನೂರ ಎಂಬತ್ತಕ್ಕೆ ಕೊನೆಗೊಂಡಿದೆ ಹಾಗೆಯೇ ಇನ್ನೊಂದು ಬದಿಯಿಂದ ಸೊನ್ನೆಯಿಂದ ಆರಂಭವಾಗಿ ನೂರ ಎಂಬತ್ತಕ್ಕೆ ಕೊನೆಗೊಂಡಿದೆ ಕೋನಗಳನ್ನು ರಚಿಸೋದಕ್ಕೆ ಹಾಗೆಯೇ ದತ್ತ ಕೋನಗಳನ್ನು ಅಳತೆ ಮಾಡಲಿಕ್ಕೆ ಈ ಮಾಪಕವನ್ನು ನಾವು ಉಪಯೋಗಿಸ್ತೀವಿ ಮಕ್ಕಳೇ ಈಗ ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸೋಣ ಮಕ್ಕಳೇ ಎ ಬಿ ಸಿಗಳು ರೇಖೆಯ ಮೇಲಿನ ಮೂರು ಬಿಂದುಗಳು ಎ ಬಿ ಐದು ಸೆಂಟಿಮೀಟರ್ ಬಿ ಸಿ ಮೂರು ಸೆಂಟಿಮೀಟರ್ ಮತ್ತು ಎ ಸಿ ಎಂಟು ಸೆಂಟಿಮೀಟರ್ ಆದಾಗ ಇವುಗಳಲ್ಲಿ ಯಾವುದು ಉಳಿದೆರಡರ ನಡುವೆ ಕಂಡುಬರುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಯಬೇಕು ಮಕ್ಕಳೇ ಇಲ್ಲೊಂದು ಸರಳ ರೇಖೆ ಇದೆ ಇಲ್ಲಿ ಎ ಬಿ ಎಷ್ಟು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಐದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಬಿ ಸಿ ಎಷ್ಟು ಸೆಂಟಿಮೀಟರ್ ಇದೆ ಮಕ್ಕಳೇ ಮೂರು ಸೆಂಟಿಮೀಟರ್ ಇದೆ ಹಾಗೆಯೇ ಎ ಸಿ ಎಷ್ಟು ಸೆಂಟಿಮೀಟ್ರ್ ಇದೆ ಎಂಟು ಸೆಂಟಿಮೀಟ್ರ್ ಇದೆ ಮಕ್ಕಳೇ ಈ ಬಿಂದುಗಳನ್ನು ಗಮನಿಸಿ ಯಾವ ಬಿಂದು ಉಳಿದೆರಡು ಬಿಂದುಗಳ ನಡುವೆ ಇದೆ ಕರೆಕ್ಟ್ ಮಕ್ಕಳೇ ಬಿ ಬಿಂದು ಎ ಮತ್ತು ಸಿ ಬಿಂದುಗಳ ನಡುವೆ ಇದೆ ಹಾಗಾದರೆ ಉತ್ತರ ಏನು ಮಕ್ಕಳೇ ಬಿ ಯು ಎ ಮತ್ತು ಸಿ ಬಿಂದುಗಳ ಮಧ್ಯೆ ಇದೆ ಅಂತ ನಾವು ಹೇಳ್ಬೋದು ಮಕ್ಕಳೇ ಈಗ ಈ ಒಂದು ಸಮಸ್ಯೆಯನ್ನು ಬಿಡಿಸೋಣ ಮಕ್ಕಳು ಯು ಎ ಜಿಯ ಬಿಂದುವಾಗಿದೆಯೇ ಪರಿಶೀಲಿಸಿ ಅಂತ ಇದೆ ಮಕ್ಕಳೇ ಇಲ್ಲಿ ನಾವು ಎ ಇಂದ ಡಿಗೆ ಎಷ್ಟು ಏಕಮಾನ ಇದೆ ನೋಡಿ ಒಂದು ಎರಡು ಮೂರು ಅಂದರೆ ಎ ಡಿ ರೇಖಾ ಕಂಡ ಎಷ್ಟು ಏಕಮಾನ ಇದೆ ಮೂರು ಏಕಮಾನ ಇದೆ ಹಾಗೆಯೇ ಡಿಯಿಂದ ಜಿಗೆ ಎಷ್ಟು ಏಕಮಾನ ಇದೆ ನೋಡಿ ಅದು ಕೂಡ ಎಷ್ಟು ಮೂರು ಏಕಮಾನ ಇದೆ ಅಂದರೆ ಈ ಡಿ ಬಿಂದು ಎ ಜಿ ರೇಖಾಖಂಡವನ್ನು ಎರಡು ಸಮ ಭಾಗವಾಗಿ ವಿಂಗಡಿಸ್ತಾ ಇದೆ ಹಾಗಾದರೆ ನಾವು ಏನನ್ನು ತಿಳ್ಕೊಳ್ಬೋದು ಯು ಎ ಜಿಯ ಮಧ್ಯ ಬಿಂದುವಾಗಿದೆ ಅಂತ ಹೇಳ್ಬೋದು ಮಕ್ಕಳೇ ಆ ಪಟ್ಟಿಯಲ್ಲಿ ಉಪಕರಣಗಳು ಇದೆ ಬಾ ಪಟ್ಟಿಯಲ್ಲಿ ಅವುಗಳ ಹೆಸರುಗಳಿವೆ ಈಗ ನೀವು ಇವುಗಳನ್ನು ಹೊಂದಿಸಿ ಬರಿಬೇಕು ಮಕ್ಕಳೇ ನೋಡೋಣ ಕರೆಕ್ಟ್ ಆನ್ಸರ್ ಯಾವುದು ಅಂತ ನೋಡಿ ಇದು ಕೋನ ಮಾಪಕ ನೆಕ್ಸ್ಟು ಇದು ಅಳತೆ ಪಟ್ಟಿ ಇದು ನೋಡಿ ಮಕ್ಕಳೇ ವಿಭಾಜಕ ಇದು ನೋಡಿ ಕೈವಾರ ಗೊತ್ತಾಯ್ತಲ್ವಾ ಕರೆಕ್ಟ್ ಆನ್ಸರ್ ಯಾವುದು ಅಂತ ಈಗ ನಿಮಗೆ ಹೋಮ್ವರ್ಕನ್ನು ಕೊಡ್ತೀನಿ ಮಕ್ಕಳೇ ಕೇವಲ ವೀಕ್ಷಣೆಯಿಂದ ರೇಖಾಖಂಡಗಳ ಅಳತೆಗಳನ್ನು ಹೋಲಿಸಿದಾಗ ಉಂಟಾಗುವ ಅನಾನುಕೂಲಗಳು ಏನು ಅಂತ ನೀವು ಪಟ್ಟಿ ಮಾಡಬೇಕಾಗುತ್ತೆ ಇನ್ನೊಂದು ರೇಖಾಖಂಡದ ಉದ್ದವನ್ನು ಅಳೆಯಲು ಅಳತೆ ಪಟ್ಟಿಗಿಂತಲೂ ವಿಭಾಜಕವು ಹೆಚ್ಚು ಉಪಯುಕ್ತ ಏಕೆ ಈ ಎರಡೂ ಪ್ರಶ್ನೆಗಳಿಗೆ ಉತ್ತರಿಸಿ ನಿಮ್ಮ ಶಿಕ್ಷಕರಿಗೆ ನೀವು ತೋರಿಸ್ಬೇಕು ಮಕ್ಕಳೇ ನನ್ನ ಹೆಸರು ಟಿ ಎಂ ಸಾವಿತ್ರಮ್ಮ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸ್ಕೆರೆಹಳ್ಳಿ ಬೆಂಗಳೂರು ದಕ್ಷಿಣ ವಲಯ ಒಂದು ಇಲ್ಲಿ ಟಿ ಜಿ ಟಿ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಮಕ್ಕಳೇ ಧನ್ಯವಾದಗಳು ಮಕ್ಕಳು